ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ರಂಜಾನ್ ಸ್ಪೆಷಲಾಗಿ ಒಂದು ಸಿಂಪಲ್ ಸ್ವೀಟ್ ಹೇಳ್ಕೊಡೋಣ ಅಂತಿದ್ದೀನಿ. ಮ್ಯಾಂಗೋ ಕೇಸರಿ ಬಾತು ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಈ ಮ್ಯಾಂಗೋ ಸೀಸನ್ ಇರೋದ್ರಿಂದ ಮ್ಯಾಂಗೋನ ಯೂಸ್ ಮಾಡಿ ಈ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಈ ಕೇಸರಿ ಬಾತ್ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇವತ್ತು 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಅದೇ ಕಪ್ ಅಳತೆಯಲ್ಲೇ. 1 ಕಪ್ಪಷ್ಟು ಸಕ್ಕರೆ, ಸ್ವೀಟ್ ಸ್ವಲ್ಪ ಕಡಿಮೆ ಬೇಕಿತ್ತು ಅಂದರೆ 1 ¼ ಕಪ್ಪಷ್ಟು ಸಕ್ಕರೆ ತೊಗೊಳ್ಳಿ. 1 ಮಾವಿನ ಹಣ್ಣಿನ ಪಲ್ಪ್ನ ತೊಗೊಂಡಿದ್ದೀನಿ, ಅಂದರೆ ಸ್ವೀಟ್ ಇರೋ ಮಾವಿನ ಹಣ್ಣು ತೊಗೊಳ್ಬೇಕು, ಹುಳಿ ಇರೋ ಮಾವಿನ ಹಣ್ಣು ತೊಗೊಳ್ಬಾರ್ದು. ಇದು ಸ್ವೀಟ್ ಇರೋ ಮಾವಿನ ಹಣ್ಣು 1 ಕಪ್ಪಷ್ಟು. 1 ಕಪ್ಪಷ್ಟು ಹಾಲು, 1 ಕಪ್ಪಷ್ಟು ನೀರು, ಮತ್ತು 1/2 ಕಪ್ಪಷ್ಟು ತುಪ್ಪ, ಸ್ವಲ್ಪ ಗೋಡಂಬಿ ದ್ರಾಕ್ಷಿ, ಮತ್ತು 1 ಸ್ವಲ್ಪ ಏಲಕ್ಕಿ ಪುಡಿ. ಈ ಎಲ್ಲದು ನಾನು 1 ಕಪ್ ಅಳತೆಯಲ್ಲೇ ತೊಗೊಂಡಿದ್ದೀನಿ ನೋಡಿ, ಈ ರೀತಿ 1 ಕಪ್ ಅಳತೆಯಲ್ಲೇ ತೊಗೊಂಡಿದ್ದೀನಿ. ಈ ಸಣ್ಣ ಕಪ್ಪಲ್ಲೇ ನಾನು ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿತ್ತು ಅಂದರೆ ಸೇಮ್ ನೀವು ಯಾವ ಕಪ್ಪಲ್ಲಿ ರವೆ ತೊಗೊಳ್ತಿರಲ್ಲ ಅದೇ ಕಪ್ ಅಳತೆಯಲ್ಲೇ ಈ ಸಕ್ಕರೆ, ಮಾವಿನಹಣ್ಣು, ಹಾಲು ಮತ್ತು ನೀರಿನ ಅಳತೆ ತೊಗೊಳ್ಬೇಕು. ಮತ್ತು ಅದೇ ಕಪ್ಪಲ್ಲಿ 1/2 ಕಪ್ಪಷ್ಟು ತುಪ್ಪ ತೊಗೊಳ್ಬೇಕು, ಈ ಅಳತೆಯಲ್ಲೇ ತೊಗೊಳ್ಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ಗೆ 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಬಿಸಿಯಾಗಿದ್ದು ಈ ಒಣದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ, ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗಿದ್ದು ಇನ್ನೊಂದು ಕಪ್ಪಲ್ಲಿ ತೆಗೆದಿಟ್ಕೊಳ್ತಿದ್ದೀನಿ. ಈಗ ಇದೇ ಪ್ಯಾನ್ಗೆ ನಾವು ರವೆನ ಹಾಕ್ಕೊಳ್ಳೋಣ. ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1-3 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಪ್ಪ ಕಡಿಮೆ ಇತ್ತು ಅಂದರೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿನೇ ಫ್ರೈ ಮಾಡ್ಕೊಳ್ಳಿ, ಆವಾಗಲೇ ಕೇಸರಿ ಬಾತ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ. 1-2 ಟೇಬಲ್ಸ್ಪೂನ್ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಅರೋಮ ಬರುತ್ತೆ. ಸೊ ಇದನ್ನ ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಕಲರು ಚೇಂಜ್ ಆಗ್ತಾ ಇದೆ ಮತ್ತು ಒಳ್ಳೆ ಘಮ ಬರ್ತಾ ಇದೆ. ಈಗ ನಾವು ಸ್ಟೌ ಆಫ್ ಮಾಡ್ಕೊಳ್ಳೋಣ. ಇದನ್ನೊಂದು ತಟ್ಟೆಲಿ ತೆಗೆದಿಟ್ಕೊಳ್ಳೋಣ ನೋಡಿ. ಈ ರೀತಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ರವೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಮತ್ತು ಚೆನ್ನಾಗಿ ಫ್ರೈ ಆಗಿದೆ. ಅದೇ ಕಡೆಯಾಗಿ ನಾವು 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿಯಾಗಿದ್ದು ಇದಕ್ಕೆ ನಾವು 1 ಕಪ್ಪಷ್ಟು ನೀರು, 1 ಕಪ್ಪಷ್ಟು ಹಾಲು ಮತ್ತು 1 ಕಪ್ಪಷ್ಟು ಮಾವಿನ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾವಿನ ಹಣ್ಣಿನ ರಸನ ಮಿಕ್ಸಿ ಜಾರಲ್ಲಿ ಹಾಕಿ ಫುಲ್ಲು ನೈಸ್ ಆಗಿ ಮಾಡಾಕೊಳ್ಬೋದು. ನೋಡಿ, ಮಾವಿನ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಸರ್ತಿ ಹೇಳ್ತೀನಿ ಫ್ರೆಂಡ್ಸ್, ಹುಳಿ ಮಾವಿನ ಹಣ್ಣನ್ನ ಯೂಸ್ ಮಾಡಬೇಡಿ, ಸ್ವೀಟ್ ಇರಬೇಕು. ಮಾವಿನ ಹಣ್ಣಿನ ಕ್ವಾಂಟಿಟಿ ಚೆನ್ನಾಗಿತ್ತು ಅಂದರೆ ಕೇಸರಿ ಬಾತಲ್ಲಿ ಒಳ್ಳೆ ಮಾವಿನ ಹಣ್ಣಿನ ಫ್ಲೇವರ್ ಬರುತ್ತೆ. ಸೊ ಅದಕ್ಕೆ 1 ಕಪ್ಪಷ್ಟು ಫುಲ್ಲು ಗಟ್ಟಿ ಮಾವಿನ ಹಣ್ಣೆ ಹಾಕ್ಕೊಳ್ಳಿ ನೋಡಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಮತ್ತು ನಾನು ಇದಕ್ಕೆ ಯಾವ ಫುಡ್ ಕಲರು ಯೂಸ್ ಮಾಡಿಲ್ಲ, ಕೇಸರಿನೂ ಯೂಸ್ ಮಾಡಿಲ್ಲ. ಮಾವಿನ ಹಣ್ಣು ಹಾಕಿರೋದ್ರಿಂದನೇ ಒಳ್ಳೆ ಕಲರ್ ಬಂದಿದೆ, ನೀವು ನೋಡ್ಬೋದು ನೋಡಿ. ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡಿಟ್ಟಿರುವಂಥ ರವೆನ ಹಾಕ್ಕೊಳ್ಳೋಣ. ರವೆನ ಹಾಕ್ಬೇಕಾದ್ರೆ ಗ್ಯಾಸ್ ಲೋ ಫ್ಲೇಮಲ್ಲೇ ಇಡಬೇಕು ಮತ್ತು ರವೆ ಹಾಕ್ತಿದ್ದಂಗೆ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು, ಇಲ್ಲಾಂದರೆ ಬೇಗ ಗಂಟಾಗುತ್ತೆ ನೋಡಿ. ಈ ರೀತಿ ಹಾಕಿ ತಿರುಗಿಸ್ತಿದ್ದಂಗೆ ಫುಲ್ಲು ನೀರು ಡ್ರೈ ಆಗ್ತಾ ಇರುತ್ತೆ ನೋಡಿ. ಈ ರೀತಿ 1-2 ನಿಮಿಷದವರೆಗೂ ಇದನ್ನ ಬಿಡ್ದಂಗೆ ಈ ರೀತಿ ತಿರುಗಿಸ್ಕೊಡ್ತಾನೆ ಇರಬೇಕು. 1 ನಿಮಿಷ ಗಂಟಾಗ್ದಂಗೆ ಫಸ್ಟು ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರಿ ನೋಡಿ. ಈ ರೀತಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ ನೋಡಿ. ನೋಡಿ, ನೀರೆಲ್ಲ ಈ ರೀತಿ ಕಂಪ್ಲೀಟಾಗಿ ಡ್ರೈ ಆಗಿದೆ. ಮತ್ತು ನೀವು ನೋಡ್ಬೋದು ರವೆನೂ 1¼ ಭಾಗದಷ್ಟು ಚೆನ್ನಾಗಿ ಕುಕ್ಕಾಗಿದೆ. ಈ ರೀತಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾವು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ 1 ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಅಂದರೆ ಮಾವಿನ ಹಣ್ಣು ತುಂಬ ಸ್ವೀಟ್ ಇರೋದ್ರಿಂದ. ಸೊ ಸ್ವಲ್ಪ ಸಕ್ಕರೆ 1¼ ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀವು ಸಕ್ಕರೆನ ಹಾಕ್ಕೊಳ್ಬೋದು. ಸಕ್ಕರೆ ಹಾಕ್ತಿದ್ದಂಗೆ ನೀರು ಬಿಟ್ಕೊಳ್ಳುತ್ತೆ, ಇದು ಮತ್ತೆ 1 ಸ್ವಲ್ಪ ತೆಳುವಾಗುತ್ತೆ ನೋಡಿ. ಈ ರೀತಿ ಈ ಫುಲ್ ಪ್ರೊಸೀಜರು ನಾನು ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿಟ್ಟೇ ಮಾಡ್ತಾ ಇದ್ದೀನಿ ನೋಡಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಉರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪುಡಿ ಮತ್ತು ಉಳಿದಿರುವಂಥ 1-2 ಟೇಬಲ್ಸ್ಪೂನಷ್ಟು ತುಪ್ಪ, ಈ ಎಲ್ಲದನ್ನೂ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ನೀವು ಮಧ್ಯದಲ್ಲಿ ಸೇರಿಸಿನೇ ತಿರುಗಿಸ್ತಾ ಇದ್ದರೆ ಕೇಸರಿ ಬಾತಲ್ಲಿ ತುಪ್ಪ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ. ಈಗ ಎಲ್ಲ ಹಾಕಾಗಿದ್ದು ಈ ರೀತಿ ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಇದನ್ನ ಬಿಡ್ದಂಗೆ ತಿರುಗಿಸ್ಕೊಡ್ತಾನೆ ಇರಬೇಕು. ನಿಮಗೆ ಕೇಸರಿ ಬಾತ್ ಇನ್ನು ತೆಳುವಾಗಿ ಬೇಕಿತ್ತು ಅಂದರೆ ನಾವು ಹಾಕಿರೋ ಅಳತೆಯಲ್ಲಿ 1/2 ಕಪ್ಪಷ್ಟು ಹಾಲ್ನಾರ ಜಾಸ್ತಿ ಮಾಡ್ಕೋಬೋದು, ಅಥವಾ 1/2 ಕಪ್ಪಷ್ಟು ಮಾವಿನ ಹಣ್ಣಿನ ಪಲ್ಪಾರ ಜಾಸ್ತಿ ಮಾಡ್ಕೋಬೋದು ನೋಡಿ. ಈ ರೀತಿ ಬಿಡ್ದಂಗೆ ತಿರುಗಿಸ್ಕೊಡ್ತಾನೆ ಇದ್ದೀನಿ, ನೀವು ನೋಡ್ಬೋದು ನೋಡಿ. ಈ ರೀತಿ ಕಡಾಯಿಂದ ಸೆಪ್ರೇಟ್ ಆಗ್ತಾ ಇದೆ. ಈ ರೀತಿ ಸೆಪ್ರೇಟಾಗಿ ಎಲ್ಲ ಒಟ್ಟಿಗೆ ಹಾಕಬೇಕು. ಹಿಂಗಾಯಿತು ಅಂದರೆ ಇದು ಕಂಪ್ಲೀಟಾಗಿ ಕುಕ್ಕಾಗಿದೆ ಅಂತ. ನೀವು ಈ ಟೈಮಲ್ಲಿ ಸ್ವೀಟ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಿತ್ತು ಅಂದರೆ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಈಗ ಇದು ರೆಡಿ ಇದೆ, ನಾವು ಸ್ಟೌ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ, ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋದು ಅಂತ. ಈ ಮಾವಿನ ಹಣ್ಣು ಸೀಸನಲ್ಲಿ ಈ ಕೇಸರಿ ಬಾತ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.
ಇದ್ರ ಮೇಲೆ ಒಂದು ಸ್ವಲ್ಪ ಪಿಸ್ತಾ ಮತ್ತು ಮಾವಿನ ಹಣ್ಣಿನ ಕಟ್ ಮಾಡಿ ಈ ರೀತಿ ಗಾರ್ನಿಶ್ ಮಾಡಿದ್ದೀನಿ. ಇದೇ ರೀತಿ ನಾನು ಪೈನಾಪಲ್ನ ಯೂಸ್ ಮಾಡಿ ಕೇಸರಿಬಾತ್ ಹೇಗೆ ಮಾಡೋದು ಅಂತಲೇ ಹೇಳ್ಕೊಟ್ಟಿದ್ದೆ, ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ನೋಡ್ಕೋಬೋದು. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವ್ಯೂವರ್ಸಿಗೆ ಎಲ್ಲರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ರಂಜಾನ್. ಥ್ಯಾಂಕ್ ಯು.